ಏನು ಕೊಟ್ಟರು ಎಂದು ಬರುವುದಿಲ್ಲ ಅವ ಎಷ್ಟೇ ಲಕ್ಷ ಸಂಬಳ ತಗೊಳ್ಳಿ ಆನಂದ ಅವ ಎಂದು ಬರಲಿಕ್ಕೆ ಸಾಧ್ಯ ಇಲ್ಲ ಇಂತಹ ವೈಭವದಿಂದ ಕೂಡಿದಂತ ನಾಡು ನಮ್ಮದಾಗಿತ್ತು ನಾ ದೇಶ ತುಂಬಾ ತಿರುಗಾಡ್ತೀನಿ ಮಧ್ಯಪ್ರದೇಶ ದೇವಾಸದೊಳಗೆ ಒಬ್ಬ ಹೆಣ್ಮಗಳು ಭೇಟಿ ಆಗಿದ್ರು ನನಗೆ 120 ಪ್ರಕಾರದ ಕಸವಾರ್ಗಿ ತಯಾರು ಮಾಡ್ತಾಳೆ ಕೇಶಿ ಸಿಂಧಿ ಗಿಡ ಐತಲ್ಲ ಸಿಂಧಿ ಗಿಡ ತಪ್ಪಲದಿಂದ ಕಸವಾರ್ಗಿ ಮಾಡ್ತಿದ್ಲು ಕೆಲವು ಹುಲ್ಲಿನಿಂದ ಕಸವಾರ್ ಆ ಹೆಣ್ಮಗಳನ್ನ ಕರ್ಕೊಂಡು ಬಂದಿದ್ದೆ ನನ್ನ ಮಠಕ್ಕೆ ಗಂಡ ಸತ್ತ ಎರಡು ಸಣ್ಣ ಮಕ್ಕಳನ್ನು ತಗೊಂಡು ಇವತ್ತಕ್ಕೆ ಎಷ್ಟು ಅದ್ಭುತ ಜೀವನ ನಡೆಸ್ತಾಳೆ ಅಂದ್ರೆ ಮೊಬೈಲ್ ಲ್ಯಾಪ್ಟಾಪ್ ಸ್ವಚ್ಛ ಮಾಡು ಕಸವಾರ್ಗಿ ತಯಾರು ಮಾಡಾಳಕ್ಕೆ ಒಂದು ಕಡ್ಡಿ ಪೆಟ್ಟಿಗೆಯಾಗ 50 ಕಸವಾರ್ಗಿ ಹಿಡಿತಾವ ಅಂದ್ರೆ ಸಮಯಾನುಕೂಲವಾಗಿ ಹೆಂಗ್ ಪರಿವರ್ತನೆ ಆಗ್ಯಾಳ ಹೆಣ್ಮಗಳು ಅನ್ನೋದನ್ನ ಅವನು ಕಲಿಬೇಕಾದ ಇಂಥವ್ರ ದೇಶ ತುಂಬಾ ನಾ ತಿರುಗಾಡು ಹೊತ್ತಿನಾಗ ಕಾಶ್ಮೀರದಿಂದ ಹಿಡ್ಕೊಂಡು ಕನ್ಯಾಕುಮಾರಿಯವರಿಗೆ ಹೋಗ್ತಿರ್ತೀನಿ ಆಸಾಮದಿಂದ ಗುಜರಾತ್ದವರಿಗೆ ನಾ ತಿರುಗಾಡಿ ಗುಜರಾತ್ದೊಳಗೆ ಒಬ್ಬ ಹೆಣ್ಮಗಳು ಭೇಟಿ ಆದ ನನಗೆ ಅವನಿವೇನಂತ ಇವರ ಈ ಈ ನಾಡಿನೊಳಗೆ ಎಷ್ಟು ಜನ ಕುರುಬರು ಕಂಬಳಿ ನೇಯವರು ಅದಾರಲ್ಲ ಅವರೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಾಳೆ ಅವ್ರು ಯಾವ ಪ್ರಕಾರವಾಗಿ ಕಂಬಳಿ ಹಂಗ ಕಂಬಳಿ ಬೇಡ ಇದನ್ನು ಕಂಬಳಿಯನ್ನು ಹೊಸ ರೀತಿಯಲ್ಲಿ ಹೇಗೆ ಅದನ್ನು ನಾವು ಪ್ರಸ್ತುತಪಡಿಸ್ಬೇಕು ಅನ್ನೋದನ್ನು ಕಲಿಸ್ತಾಳೆ ಬೇಕಂದ್ರೆ ಉಣ್ಣೆ ಅಂದ್ರೆ ಉಣ್ಣೆ ಖರೀದಿ ಮಾಡ್ತಾಳೆ ಟ್ರೈನಿಂಗ್ ಅಂದ್ರೆ ಟ್ರೈನಿಂಗ್ ಕೊಡ್ತಾಳಕ್ಕೆ ಲಂಡನ್ದಾಗ ಇದ್ಲ ಹೆಣ್ಮಗಳು ಇಲ್ಲಿ ಒಂದು ನನ್ನ ದೇಶದವ್ರು ಕೆಲಸ ಮಾಡಬೇಕು ಅಂತ ಕೆಲಸ ಮಾಡ್ತಾಳೆ ಈಗ ಅಕ್ಕಿ ಕಂಬಳಿಯಿಂದ ಜಾಕೆಟ್ ತಯಾರು ಮಾಡ್ತಾಳೆ ಕಂಬಳಿಯಿಂದನ ಹೆಣ್ಮಕ್ಕಳಿಗೆ ಬಟ್ಟೆ ತಯಾರು ಮಾಡ್ಯಾಳ ಕಂಬಳಿಯಿಂದನ ಎಷ್ಟೋ ಟೇಬಲ್ ಕ್ಲಾತ್ ಮಾಡ್ಯಾಳ ಕಂಬಳಿಯಿಂದ ಡೋರ್ ಕಟ್ಟೆಲ್ಲ ತಯಾರು ಮಾಡ ನೂರಾರು ಸಾಮಾನುಗಳನ್ನು ಉಣ್ಣೆಯಿಂದ ತಯಾರು ಮಾಡಿದ ನೀವು ಬಡೋದಾ ಬಸ್ ಸ್ಟ್ಯಾಂಡ್ ಹೋದ್ರೆ ಅಂದ್ರೆ ಅದು ಏರ್ಪೋರ್ಟ್ ಕಂಡಂಗೆ ಕಾಣ್ತದೆ ಅಲ್ಲೆಲ್ಲ ಇಂಥ ಅಂಗಡಿಗಳು ನೋಡಕ್ಕೆ ಸಿಗ್ತಾವ ನೀವು ಈ ಗ್ರಾಮ ಶಿಲ್ಪಿಗಳು ತಯಾರು ಮಾಡಿದಂಥ ವಸ್ತುಗಳು ಹೆಂಗಿರ್ತಾವ ಅಲ್ಲೇ ನಾನು ಹೋಗಿದ್ದೆ ಕಚ್ಚದೊಳಗೆ ಈ ಹಳೆ ಪ್ರಕಾರದ ಈ ಕಸೂತಿ ಸೀರೆಗಳಂತ ಏನದವು ಒಂದು ಸೀರೆ ಕಿಮ್ಮತ್ 10 ಲಕ್ಷ ರೂಪಾಯಿ ಅಂಥ ಸೀರೆ ನೈ ಹೆಣ್ಮಕ್ಕಳು ಕಚ್ ಪ್ರಾಂತದೊಳಗೆ ಭುಜದ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಅದಾರ ಅವರು ಒಂದೊಂದು ಸೀರೆ ನೇಯ್ಬೇಕಾದ್ರೆ ಎರಡೆರಡು ವರ್ಷ ಹಿಡಿತೈತೆ ಅವ್ರಿಗೆ ಅಂಥ ಸೀರೆ ನೇಯ್ತಾರೆ ನಾ ಇಲ್ಲಿ ಪೈಠಣಕ್ಕೆ ಹೋಗಿದ್ದೆ ಒಂದು ಸೀರೆ ಕಿಮ್ಮತ್ 10 ಲಕ್ಷ ಅಂದ್ರೆ ಬಂಗಾರದ ಎಳೆಗಳನ್ನು ಹಾಕಿ ಸೀರೆ ನೇಯ್ತಾರೆ ನಾಲ್ಕು 5-5 ವರ್ಷಕ್ಕೆ ಒಂದು ಸೀರೆ ತಯಾರಾಗ್ತೈತೆ ಅವ್ರ ಕಡೆ ಮುಂದಿಂದ 10-20 ವರ್ಷದ್ದೆಲ್ಲ ಅಡ್ವಾನ್ಸ್ ಬುಕ್ಕಿಂಗ್ ಅದಾವ ಅದ್ಭುತವಾಗಿ ಕೆಲಸ ಮಾಡಂಥದ್ದು ಒಬ್ಬ ರಾಜಸ್ಥಾನದೊಳಗೆ ಮನ್ಸುಖ್ ಭಾಯಿ ಪ್ರಜಾಪತಿ ಅಂತದ ಕುಂಬಾರವ ಗಡಿಗೆ ಮಾರಾಟ ಆಗ್ಲಾರ್ದಂಗೆ ಅದು ನನಗೆ ಎಲ್ಲ ಕೆಲಸ ಬಿಟ್ಟು ಕುಂತಿದ್ದ ಹಿಂದಾಗಡೆ ಅಂತೂ ಇದೇ ಮಣ್ಣಿಂದ ನಾನು ಹೊಸದು ಏನರ ಮಾಡ್ಬೇಕಂತ ತಿಳ್ಕೊಂಡು ಒಂದು ಮಷಿನ್ ಡೆವಲಪ್ ಮಾಡಿದವ ಜಿಗರ್ಜಾಲಿ ಮಷಿನ್ನು ಅದರೊಳಗೆ ಊಟದ ತಾಟು ಗ್ಲಾಸು ವಾಟಿ ತಂಬಿಗೆ ಇದು ಅಲ್ಲ ಸಣ್ಣ ಸಣ್ಣ ಫ್ರಿಜ್ಜು ಮಿಟ್ಟಿ ಕೂಲ್ ಅಂತ ತಿಳ್ಕೊಂಡು ಒಂದು ಫ್ರಿಜ್ ತಂದವ ಆಮೇಲೆ ಈ ಲೈಟ್ ಬಿಡು ಸಲುವಾಗಿ ಸುಮಾರು ವಸ್ತುಗಳನ್ನು ತಯಾರು ಮಾಡಿದ ಈ ಸದ್ದ ಅವನು 600 ಜಿಲ್ಲೆಗಳಲ್ಲಿ ಡೀಲರ್ ಅದಾರವ್ಗ ಕುಂಬಾರವ್ಗ ನಮ್ಮ ದೇಶದ 600 ಜಿಲ್ಲೆಗಳೊಳಗೆ ಪ್ರತಿಯೊಂದು ಜಿಲ್ಲೆಗೂ ಒಬ್ಬೊಬ್ಬ ಸ್ಟಾಕಿಸ್ಟ್ ಅದಾನ ಒಬ್ಬ ಮನುಷ್ಯ ದಿವಸಕ್ಕೆ ಮನೆಯೊಳಗೆ 100 ಗ್ಲಾಸ್ ತಯಾರು ಮಾಡ್ಬೋದು ಆದ್ರೆ ಒಬ್ಬ ಮನುಷ್ಯ ದಿವಸಕ್ಕೆ 1000 ಗ್ಲಾಸ್ಗಳನ್ನು ಒಬ್ಬನೇ ತಯಾರು ಮಾಡ್ಬೇಕಂತ ಟೆಕ್ನಿಕ್ ತಂದವ ನಮ್ಮ ಹಳೆ ವಿದ್ಯೆಗೆ ಹೊಸ ಟೆಕ್ನಿಕ್ ಜೋಡಿಸಿದೀವಿ ಅಂತಂದ್ರೆ ನಮ್ಮ ದೇಶ ಅದ್ಭುತ ಆಗ್ತದೆ ಮತ್ತು ಇವರಿಗೆ ಮಾರಾಟದ ಸಮಸ್ಯೆ ಬರಬಾರದು ಅಂತ ತಿಳ್ಕೊಂಡು ಪ್ರಧಾನಮಂತ್ರಿಗಳು ಪ್ರೈಮ್ ಮಿನಿಸ್ಟರ್ ಜಂ ಪೋರ್ಟಲ್ ತಯಾರು ಮಾಡಿದ್ದಾರೆ ನೀವು ತಯಾರು ಮಾಡಿದ ವಸ್ತುಗಳ ಮಾಹಿತಿಯನ್ನು ಅದರೊಳಗೆ ಹಾಕಿದ್ರಿ ಅಂತಂದ್ರೆ ನಿಮಗೆ ಎಷ್ಟು ಬೇಕಷ್ಟು ಮಾರಾಟ ಆಗುವಂಥ ವ್ಯವಸ್ಥೆ ಮಾಡಿದ ನಾ ಇಂಥ 1000 ಜನರಿಗೆ ಭೇಟಿಯಾಗಿ ಬಂದೀನಿ ಗ್ಲಾಸ್ನಿಂದ ವಸ್ತು ತಯಾರು ಮಾಡೋರು ಮಣ್ಣಿನಿಂದ ಕಲ್ಲಿನಿಂದ ಏನು ಅದ್ಭುತ ಅಂತಂದ್ರೆ ನಮ್ಮ ದೇಶದೊಳಗೆ ಗಿಡದ ತಪ್ಪಲದಿಂದ ಉಪ್ಪು ತಯಾರು ಮಾಡ್ತಿದ್ರು ಸೌಳ ನೀರಿನಿಂದ ಉಪ್ಪು ತಯಾರು ಮಾಡ್ತಿದ್ರು ಮಣ್ಣಿನಿಂದ ಉಪ್ಪು ತಯಾರು ಮಾಡ್ತಿದ್ರು ಮತ್ತು ಸಮುದ್ರದ ನೀರಿನಿಂದ ಉಪ್ಪು ತಯಾರು ಮಾಡ್ತಿದ್ರು ನಮ್ಮ ಬೀದರ್ ಜಿಲ್ಲೆ ಬಾರ್ಡರ್ ಇದೆ ನಿರ್ಮಲ್ ಅಂತಿದೆ ಆ ನಿರ್ಮಲಿಂದ ನಾಗೂರವರೆಗೆ ಹೋದೆವು ಅಂತಂದ್ರೆ ಪ್ರತಿ ವರ್ಷ 1 ಲಕ್ಷ ಟನ್ ಕಬ್ಬಿಣ ಊರಾಗ ತಯಾರಾಕಿತ್ತು 350 ಪ್ರಕಾರದ ಕಬ್ಬಿಣ ನಮ್ಮ ಊರವರ ತಯಾರು ಮಾಡ್ತಿದ್ರು ಬೇರಿಂಗ್ ಬೇರೆ ಸ್ಟೇರಿಂಗ್ ಬೇರೆ ಮ್ಯಾಲೆ 10 ತಗಡಿಗೆ ಬೇರೆ ಹಿಂಗೆ 300 ಈ ಗಡಿಯಾರಕ್ಕೆ ಬೇಕಾಗೋ ಕಬ್ಬಿಣ ಬೇರೆ ಇಂಥ 350 ಪ್ರಕಾರದ ಕಬ್ಬಿಣ ತಯಾರು ಮಾಡ್ತಿದ್ರು ಇದೇ ನಮ್ಮ ದೇಶದವರು ನಮ್ಮ ಧನುರ್ವೇದದಲ್ಲಿ ಇದೇ ಇದ್ರ ಉಲ್ಲೇಖ ಅವನ್ನೆಲ್ಲ ಮಾಡ್ತಿದ್ರು ನಮ್ಮ ದೇಶದೊಳಗೆ ಆದ್ರೆ ನಾವು ಈ ಸ್ವಾತಂತ್ರ್ಯ ಪಡ್ಕೊಂಡು ಕೂಡ್ಲೇನ ಯುರೋಪಿನ ಕಡೆ ಮುಖ ಮಾಡಿದಂತ ಆಗಿನ ಕಾಲದ ಪ್ರಧಾನಮಂತ್ರಿಗಳು ಈ ದೇಶದ ಈ ಕುಟೀರೋದ್ಯೋಗಗಳನ್ನೆಲ್ಲ ಹಾಳು ಮಾಡಿಬಿಟ್ರು ಹಾಳು ಮಾಡಿ ಹಳ್ಳಿಯ ವೈಭವವನ್ನು ನಷ್ಟ ಮಾಡಿ ಶಹರಗಳಿಗೆ
ಸಿಕ್ಕಾಪಟ್ಟೆ ಬಾವು ಬರುವಂಗೆ ಮಾಡಿದ್ರು ಹಳ್ಳಿಗಳ ಇವತ್ತಿನ ದಿವಸ ಹಳ್ಳಿಗಳೊಳಗೆ ಹೋಗ್ರಿ ಬರೀ ಮುದುಕರದಾರ ಊರಾಗ ಹುಡುಗರೆಲ್ಲ ಬರೀ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸಿಟಿ ಕಡೆ ಹೊಂಟಿದಾರೆ ಅಲ್ಲೆಲ್ಲ ಹೋಗಿ ಏನು ಮಾಡ್ತಾರೆ ಅಂತಾರೆ ಏನು ಹೇಳಬಾರ್ದಂತ ಕೆಲಸ ಮಾಡ್ತಾರೆ ಊರಾಗಿದ್ರೆ ಬೆಕ್ಕದ್ದು ಮಾಡಕ್ಕೆ ಬರ್ತೈತೆ ಇದೇ ಹುಬ್ಬಳ್ಳಿಯೊಳಗೆ ಒಬ್ಬ ರಿಕ್ಷಾ ನೋಡು ಮನುಷ್ಯ ನಡೆಸೋ ಮನುಷ್ಯ 22,000 ಮಂದಿ ಹೆಣ್ಮಕ್ಕಳಿಗೆ ಉಂಡಿ ಕರ್ಚಿಕಾಯಿ ರೊಟ್ಟಿಯಿಂದ ಹಿಡ್ಕೊಂಡು 1,000 ಪದಾರ್ಥಗಳನ್ನು ಮಾಡಿಸೋ ಕೆಲಸ ಇಲ್ಲೇ ಮಾಡ್ತಾ ಇದ್ದಾರೆ ಒಬ್ಬ ಸೌದತ್ತಿ ಮನುಷ್ಯ ಇದೇ ಹುಬ್ಬಳ್ಳಿಯೊಳಗೆ 3,500 ಮಂದಿ ಹೆಣ್ಮಕ್ಕಳಿಗೆ ಬರೇ ತಿನ್ನೋ ಸಾಮಾನು ಮಾಡಕ್ಕೆ ಕೆಲಸ ಕೊಟ್ಟಾನೆ ಏನು ಮಾಡಕ್ಕೆ ಸಾಧ್ಯ ಆಗೋದಿಲ್ಲ ನಾ ಹೈದರಾಬಾದ್ ಹೋಗಿದ್ದೆ ಒಬ್ಬ ಹುಡುಗ ಭೇಟಿಯಾಗಿದ್ದ ಮ್ಯಾಟ್ರಿಕ್ನ ಪಾಸ್ ಆದ ಹುಡುಗ ಆ ಹುಸೇನ್ ಸಾಗರ್ ದಂಡಿಗೆ ಒಂದು ಸಣ್ಣದ 15x15 ಅಂಗಡಿ ಹಾಕಿದ್ದ ಅವನ ಕಡೆ 50 ಹುಡುಗರು ಕೆಲಸ ಮಾಡ್ತಿದ್ದು 120 ಪ್ರಕಾರದ ದೋಸೆ ತಯಾರು ಮಾಡ್ತಾನೆ ಡೋಸಾ ಪ್ಯಾಲೇಸ್ ಅಂತ ಒಂದು ಹೆಸರು ಬ್ರ್ಯಾಂಡು ಆ ದೋಸೆ ಸ್ವಾಮಿತ್ವ ಹಕ್ಕು ಅಂತ ನಾವು ಪೇಟೆಂಟ್ ಅಂತೀವಲ್ಲ 5 ಕೋಟಿ ರೂಪಾಯಿ ಪೇಟೆಂಟ್ ಮಾಡ್ಕೊಂಡ ನಾವು ಹುಡುಗ ನಮ್ಮ ದೇಶದಾಗ ಏನು ಪ್ರತಿಭೆ ಇಲ್ಲ ಅಂತೀರಿ ನೀವು ಎಲ್ಲ ಪ್ರತಿಭೆಗಳಿದಾವು ಆದ್ರೆ ಆ ಪ್ರತಿಭೆಗಳಿಗೆ ಪ್ರೋತ್ಸಾಹನ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ಪ್ರತಿಭೆಗಳಿಗೆ ಪ್ರೋತ್ಸಾಹನ ಕಡಿಮೆ ಆಗುತ್ತೆ ಅಂತ ತಿಳ್ಕೊಂಡು ಲಘು ಉದ್ಯೋಗ ಭಾರತೀಯವರು ಈ ಪ್ರತಿಭೆಗಳಿಗೆ ಪ್ರೋತ್ಸಾಹನೆಯನ್ನು ಕೊಡಬೇಕು ಮರಳಿ ನಮ್ಮ ದೇಶವನ್ನು ವೈಭವಶಾಲಿಯಾಗಿ ಮಾಡಬೇಕು ಅಂತ ಯಾಕೆಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೊಂದು ಅದ್ಭುತವಾದಂಥ ಸಂಸ್ಥೆ ಜಗತ್ತಿನಲ್ಲೇ ಯಾರೂ ಗಮನಿಸದಂಥ ವಸ್ತು ವಿಷಯಗಳಿಗೆ ಕೈ ಹಾಕಿ ಅವುಗಳನ್ನು ಪುನರ್ಸ್ಥಾಪಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಅದರದ ಒಂದು ಭಾಗವಾದಂಥ ಲಘು ಉದ್ಯೋಗ ಭಾರತಿ ಈ ದೇಶದ ಎಲ್ಲ ಸಣ್ಣ ಪುಟ್ಟ ಕೈಗಾರಿಕೆಯನ್ನು ನಡೆಸಿಕೊಂಡು ಬಂದಂಥ ಜನ 10 ಕೋಟಿ ಜನ ಪಕ್ಷದಾಗಿರಲಿ ನಮ್ಮ ದೇಶದೊಳಗೆ ಈ ಗ್ರಾಮ ಶಿಲ್ಪಿಗಳ ಸಂಖ್ಯೆ 10 ಕೋಟಿಗಿಂತಲೂ ಮೇಲೆ ಇದೆ ನಾನೊಂದು ಸಾರಿ ಪ್ರೈಮ್ ಮಿನಿಸ್ಟರ್ಗೆ ಭೇಟಿಯಾಗಿದ್ದೆ ಭೇಟಿಯಾಗಿ ಅವ್ರಿಗೆ ವಿನಂತಿ ಮಾಡಿಕೊಂಡಿದ್ದೆ ಈ ನಮ್ಮ ಕುಶಲಕರ್ಮಿಗಳು ಏನದಾರಲ್ಲ ಇವರ ಸಲುವಾಗಿ ತಾವೊಂದು ಡಿಪಾರ್ಟ್ಮೆಂಟ್ ಹೊಸದಾಗಿ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಾಗತ್ತೆ ಈ ನಿಮ್ದೇನು ಈ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಇದೆಯಲ್ಲ ಅದರೊಳಗೆ ಮತ್ತೊಂದು ವಿಭಾಗ ಮಾಡಿ ಬರೀ ಈ ಕುಶಲಕರ್ಮಿಗಳು ಗ್ರಾಮೀಣರು ಏನದಾರಲ್ಲ ಇವ್ರ ಉದ್ಯೋಗಗಳು ಏನು ಬಂದ್ ಆಗ್ತವೆ ಇಲ್ಲ ಇವ್ರಿಗಾಗಿ ಅವ್ರು ನನಗೆ ಹೇಳಿದರು ನೀವೊಂದು ಟಿಪ್ಪಣಿ ಮಾಡ್ಕೊಂಡು ಬರ್ರಿ ಇದರ ಸಲುವಾಗಿ ಒಂದು ನೋಟ್ ತಯಾರು ಮಾಡ್ಕೊಂಡು ಬರ್ರಿ ಅಂತ ನಾ ಎಲ್ಲ ನೋಡ್ತೀನಿ ಹೇಳ್ತೀನಿ ಕರೆ ನಾನು ಬರೆಯಕ್ಕೆ ಬರೋದಿಲ್ಲ ನೆಟ್ಟಗೆ ಬಹಳ ಮಂದಿ IAS ದವ್ರನ್ನ ತಗೊಂಡು ಕೂತಿದ್ದೆ ನಾನು ಇದಕ್ಕೊಂದು ತಯಾರು ಮಾಡ್ರಿ ನೋಟು ನಾ ಪ್ರೈಮ್ ಮಿನಿಸ್ಟರ್ ಕೊಡಬೇಕು ಅಂತ ಪ್ರೈಮ್ ಮಿನಿಸ್ಟರ್ ಇದನ್ನು 100% ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು ಲಘು ಉದ್ಯೋಗ ಭಾರತೀಯರು ಆ ಕೆಲಸ ಮಾಡ್ತಾರ ಅಂತ ನಾನು ಭಾವಿಸಿದ್ದೀನಿ ನಮ್ಮ ಗ್ರಾಮ ಶಿಲ್ಪಿಗಳು ಏನದಾರಲ್ಲ ಅವ್ರ ಸಲುವಾಗಿ ಯಾವ ರೀತಿ ಅವ್ರನ್ನ ಪಾಲಿಶ್ ಮಾಡಬೇಕು ಯಾವ ರೀತಿ ಅವರಿಗೆ ಸಹಾಯ ಮಾಡಬಹುದು ಆಮೇಲೆ ಯಾವ ರೀತಿ ಅವ್ರ ವಸ್ತುಗಳನ್ನು ಮಾರಾಟ ಮಾಡಬಹುದು ಈ 3 ವಿಷಯಗಳ ಮೇಲೆ ಅವ್ರು ತಯಾರಿಸಿದ್ರೆ ನಮ್ಮ ಗ್ರಾಮ ಶಿಲ್ಪಿಗಳು ಕೆಲಸ ಮಾಡಕ್ಕೆ ತಯಾರದಾರ ಆದ್ರೆ ಹಳೇ ವಿದ್ಯೆಗೆ ಹೊಸ ಯಂತ್ರಗಳ ಸಹಾಯವನ್ನು ಕೊಟ್ಟು ಮಾಡಿದ್ರೆ ಅದ್ಭುತವಾಗಿ ಮತ್ತೆ ನಮ್ಮ ದೇಶ ಬರುತ್ತೆ ನಾನು ಈಗ ಹೇಳಿದ್ನಲ್ಲ ಸಂಘ ನಾಳೆ 13ನೇ ತಾರೀಕಿಗೆ ನಾ ಯಾಕಂದ್ರೆ ಎಲ್ಲೆಲ್ಲಿ ಇದು ಸಿಗ್ತೈತಲ್ಲ ಸಂಧಿ ಅವಾಗೊಂದು ಸ್ವಲ್ಪ ನಮ್ಮ ಕೆಲಸ ಮಾಡ್ಕೋತಿರ್ತೀವಿ 13ನೇ ತಾರೀಕಿಗೆ ಈ ದೇಶದಲ್ಲಿ ಎಲ್ಲ ರೈತರು ಎಲ್ಲ ಊರುಗಳಲ್ಲಿ ಭೂಮಿ ಸುಪೋಷಣಾ ದಿವಸ ಅಂತ ಒಂದು ಅಭಿಯಾನ ಆರಂಭ ಮಾಡ್ತಾ ಇದೆ ಯಾವ್ಯಾವ ಸ್ವಯಂ ಸೇವಿ ಸಂಸ್ಥೆಗಳು ಆಮೇಲೆ ಗ್ರಾಮದ ಬೇರೆ ಬೇರೆ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ನಮ್ಮ ಮಣ್ಣಿನ ಆರೋಗ್ಯ ಏನು ದಿನದಿಂದ ದಿನಕ್ಕೆ ಬಡವಾಗ್ತಾ ಹೊರಟಿದೆ ಮೊದಲು 3% ಇರುವಂಥ ಸಾಯಿಲ್ ಕಾರ್ಬನ್ ಇವತ್ತು 0.2%ಗೆ ಬಂದು ಏನು ಇಳುವರಿ ಕಡಿಮೆ ಆಗ್ತಾ ಇದೆ ಇದನ್ನು ಹೆಚ್ಚಿಸಬೇಕು ಅಂತ ತಿಳ್ಕೊಂಡು ಸಂಘ ಮತ್ತು ದೇಶದ ವಿವಿಧ ದೊಡ್ಡ ದೊಡ್ಡ ಆಧ್ಯಾತ್ಮಿಕ ಸಂಸ್ಥೆಗಳು ರವಿಶಂಕರ್ ಅವರು ಅದರಲ್ಲಿದ್ದಾರೆ ಜಗ್ಗಿ ವಾಸುದೇವರು ಅದರಲ್ಲಿದ್ದಾರೆ ಸ್ವಾಮಿ ರಾಮದೇವ್ಜಿ ಅವರು ಅದರಲ್ಲಿದ್ದಾರೆ ಇಂಥ ಸುಮಾರು 20 ದೊಡ್ಡ ದೊಡ್ಡ ದೇಶ ತುಂಬ ಕೆಲಸ ಮಾಡುವಂಥ ಸಂಸ್ಥೆಗಳು ನಮ್ಮ ಮಠ ಇದೆ ಇದರ ಜೊತೆಗೆ ಸಂಘದ ಅಂಗ ಸಂಸ್ಥೆಗಳಂತ ಏನಿವೆ ಸುಮಾರು 20 ಸಂಸ್ಥೆಗಳು ನಾಳೆ ಬರುವಂಥ 13ನೇ ತಾರೀಕಿಗೆ ಬೆಳಗ್ಗೆ ತಮ್ಮ ತಮ್ಮ ಊರುಗಳಲ್ಲಿ ಗ್ರಾಮದ ರೈತರನ್ನೆಲ್ಲ ಒಂದು ಕಡೆ ಸೇರಿಸಿ ಒಂದು ಸ್ವಚ್ಛವಾದಂಥ ಬಟ್ಟೆಯನ್ನು ಹಾಸಿ ಪ್ರತಿಯೊಬ್ಬ ರೈತರಿಗೆ ತನ್ನ ಹೊಲದಿಂದ ಒಂದು ಮುಷ್ಟಿ ಮಣ್ಣನ್ನು ಅಲ್ಲಿ ತರಲಿಕ್ಕೆ ಹೇಳಿ ಆ ಬಟ್ಟೆ ಮೇಲೆ ಒಂದು ಮುಷ್ಟಿ ಮಣ್ಣನ್ನು ಎಲ್ಲರೂ ತಂದು ಹಾಕಬೇಕು ಅದರ ಮೇಲೆ ಒಂದು ಕಲಶ ಇಟ್ಟು ಪೂಜಿಸಿ ಶೃಂಗಾರ ಮಾಡಿ ಆರತಿ ಮಾಡಿ ಆ ಮಣ್ಣಿನ
ಫಲವತ್ತತೆಯನ್ನು ಹೆಚ್ಚಿಸುವಂತ ಕುರಿತು ಸ್ವಲ್ಪ ಪ್ರಬೋಧನಾ ಕಾರ್ಯವನ್ನು ಮಾಡಿ ಆಮೇಲೆ ಆ ಮಣ್ಣನ್ನು ಎಲ್ಲರೂ ಒಂದೊಂದು ಮುಷ್ಟಿ ತಗೊಂಡು ಹೋಗಿ ತಮ್ಮ ಹೊಲದೊಳಗೆ ಹಾಕಬೇಕು. ಇದರಿಂದ ಈ ಭೂಮಿ ಸುಪೋಷಣದ ಮಣ್ಣಿನ ಆರೋಗ್ಯ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. 13 ರಿಂದ ಸುಮಾರು 13 ಏಪ್ರಿಲ್ ವರೆಗೆ ಈ ಕಾರ್ಯ ನಡೀತಾ ಇದೆ. ಹೇಗೆ ಇದು ಒಂದು ಚಟುವಟಿಕೆ, ಯಾಕಂದ್ರೆ ಸಂಘ 250,000ಕ್ಕಿಂತಲೂ ಹೆಚ್ಚು ಬೇರೆ ಬೇರೆ ಚಟುವಟಿಕೆಗಳನ್ನು ನಡೆಸ್ತಾ ಇದೆ ಈ ದೇಶದಲ್ಲಿ. ಅದರಲ್ಲಿ ಚಟುವಟಿಕೆ ಲಘು ಉದ್ಯೋಗ ಭಾರತಿ ಅಥವಾ ಭೂಮಿ ಸುಪೋಷಣ ಇದು ಒಂದು ಚಟುವಟಿಕೆ. ಈ ರಾಷ್ಟ್ರದ ಒಳಿತಿಗೆ ಏನೇನು ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನೆಲ್ಲವನ್ನೂ ಮಾಡ್ತಾ ಇದೆ. ಆದ್ದರಿಂದ ಲಘು ಉದ್ಯೋಗ ಭಾರತಿ ಈ ಕೆಲಸ ಏನು ಮಾಡಿದೆ ಯಾರು ಈ ಕಡೆ ಗಮನ ಹರಿಸಿರಲಿಲ್ಲ. ಅದನ್ನು ತಾವು ಗಮನ ಹರಿಸಿ ಈ ಗ್ರಾಮ ಶಿಲ್ಪಿಗಳಿಗಾಗಿ ತಾವೇನು ಪ್ರಯತ್ನ ಮಾಡ್ತಾ ಇದ್ದೀರಿ, ಈ ಪ್ರಯತ್ನ ನಿಜವಾಗಲೂ ಪ್ರಶಂಸನೀಯ. ಆಮೇಲೆ ನಿಜವಾಗಲೂ ನಿಮ್ಮನ್ನು ಹರಿಸ್ತಾರೆ ಅಂತ ನನ್ನ ವಿಶ್ವಾಸ. ಈ ನಮ್ಮ ಗ್ರಾಮ ಶಿಲ್ಪಗಳು ಏನೆಲ್ಲ ಮಾಡಕ್ಕೆ ತಯಾರದಾರ ಅವ್ರಿಗೆ ಸ್ವಲ್ಪ ಹೊಸ ಹೊಸ ಯಾವ್ದಾರ ಯಂತ್ರಗಳನ್ನ, ಯಾಕಂದ್ರೆ ಇದರೊಳಗೆ ಎಲ್ಲ ಇಂಡಸ್ಟ್ರಿಯಲಿಸ್ಟ್ ಅದಿರ್ತಾವೆ. ಈ ಲಘು ಉದ್ಯೋಗ ಭಾರತಿಯೊಳಗೆ ಏನದಾರ ಇವರೆಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅದಾರ, ಆದ್ರೆ ಸಣ್ಣ ಇಂಡಸ್ಟ್ರಿ ಕೈ ಹಾಕ್ಯಾರ. ಯಾಕಂದ್ರೆ ಅವ್ರಿಗೆ ಪಕ್ಕ ಗೊತ್ತಾಗೈತಿ ಇವು ದೊಡ್ಡ ಬಹಳ ದಿವಸ ನಿಂದ್ರು ಅಲ್ಲಿ ಏನು ಇನ್ನು ಉಳಿದ್ರೆ ಸಣ್ಣವೋ ಉಳಿಬೇಕು, ದೊಡ್ಡ ಕಿಲಿ ಹಾಕಕತ್ತಾವಿ. ಅದಕ್ಕೆ ಅವ್ರು ಹೊಸ ಯಂತ್ರಗಳನ್ನು ನಮ್ಮ ಜನರಿಗೆ ಕೊಡಬೇಕು. ನಮ್ಮ ಗ್ರಾಮ ಶಿಲ್ಪಿಗಳಿಗೆ ಸುಂದರವಾದ ವಸ್ತುಗಳನ್ನು ತಯಾರಿಸುವಂಥ ಕೌಶಲ್ಯವನ್ನು ಕೊಟ್ಟು ಅವರ ವಸ್ತುಗಳಿಗೆ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡುವಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ. ಆ ದಿಶೆಯಲ್ಲಿ ಇವರು ಮಾರಾಟ ಮಾಡೋದ್ರಾಗಿ ಎಕ್ಸ್ಪರ್ಟ್ ಅದಾರೆ ನಮ್ಮ ಮಿನಿಸ್ಟ್ರು ಅಮ್ಮ ಅವರು. ಅವರು ಜ್ಯೋತಿ ಬಜಾರ್ ಅಂತೇಳಿ ಮಾಡಿ ಇಂಥ ಗ್ರಾಮ ಶಿಲ್ಪಿಗಳು ತಯಾರಿಸಿದಂಥ ಸುಮಾರು ವಸ್ತುಗಳನ್ನು ಅವ್ರು 100 ಮಳಿಗೆಗಳನ್ನು ತೆಗೆದಿದ್ದಾರೆ. ಹೀಗೆ ಯಾರ್ಯಾರು ತೆಗೆದವರು ಅದಾರೆ ಅಂಥವ್ರಿಗೆ ಎಲ್ಲರಿಗೂ ವಿನಂತಿ ಮಾಡಿಕೊಂಡು ನಮ್ಮ ಗ್ರಾಮ ಶಿಲ್ಪಿಗಳ ವಸ್ತುಗಳನ್ನು ನಾವು ಮೊದಲು ಬಳಸೋಣ, ಮೊದಲು ಮಾರಾಟ ಮಾಡೋಣ ಅಂತ ತಿಳ್ಕೊಂಡು ಈ ಗ್ರಾಮ ಶಿಲ್ಪಿಗಳಿಗೆ ಪ್ರೋತ್ಸಾಹ ಕೊಟ್ಟದ್ದಾದ್ರೆ ನಿಜವಾಗ್ಲೂ ಸಹಿತ ಈ ಗ್ರಾಮಾಭಿವೃದ್ಧಿ ಆದೀತು. ನಮ್ಮ ದೇಶಕ್ಕೆ ಹೇಗೆ ಸ್ಮಾರ್ಟ್ ಸಿಟಿ ಕೊಡ್ಲಾಕ್ ಹೊಂಟಾರಿ ಇವರು, ಅದರಂಗ ಸ್ಮಾರ್ಟ್ ವಿಲೇಜ್ ಮಾಡ್ತಾರ ಅಂತ ನಾನು ಅಪೇಕ್ಷೆ ಪಡ್ತೇನೆ. ನಮ್ಮ ಜೋಶಿಯವರಾಗಲಿ, ನಮ್ಮ ಜಗದೀಶ್ ಶೆಟ್ಟರಾಗಲಿ, ಈ ಅದ್ರ ಜೊತೆ ಈ ಸ್ಮಾರ್ಟ್ ವಿಲೇಜ್ ಅಂತ ಏನದವಲ್ಲ, ಸ್ಮಾರ್ಟ್ ವಿಲೇಜು ರೋಡು ಮತ್ತು ಕಟ್ಟಡಗಳಿಂದ ಆಗೋದಿಲ್ಲ. ಪ್ರತಿಯೊಂದು ಮನೆಯಲ್ಲಿಯೂ ಸಹಿತ ಸಣ್ಣ 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 ಕುಟೀರ ಉದ್ಯೋಗಗಳು ಆರಂಭ ಆಗಿ ಆ ಪರಿವಾರದವ್ರು ಯಾರೂ ನಾವು ಸಿಟಿಗೆ ಹೋಗಂಗಿಲ್ಲ ಅನ್ಬೇಕು. ಅವ್ರ ಪ್ರಕೃತಿಯೊಳಗೆ ಸುಧಾರಣೆ ಆಗಿರ್ಬೇಕು, ಅವ್ರ ಊರೊಳಗೆ ಅವ್ರಿಗೆ ಬೇಕಾದಂಥ ಶಿಕ್ಷಣ ದೊರಕಿರ್ಬೇಕು. ಇಷ್ಟು ವ್ಯವಸ್ಥೆಯನ್ನು ಮಾಡಿದರೆ ಗ್ರಾಮಗಳು ರಾಮರಾಜ್ಯ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತ ನನಗನ್ನಿಸ್ತದ. ಅದನ್ನೆಲ್ಲ ತಾವು ಮಾಡ್ತೀರಿ ಅಂತ ಬಯಸ್ತೇನೆ. ಲಘು ಉದ್ಯೋಗ ಭಾರತಿಯವರು ಇದೇನು ವಿನೂತನವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದನ್ನು ಮಾಡಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೀಗಾಗಬೇಕು. ಅಮ್ಮವ್ರು ಆಗಲೇ ಹೇಳಿದಾರೆ ನನಗೆ. ನೆಕ್ಸ್ಟ್ ನಾ ಬೆಳಗಾವಿಗೆ ಮಾಡಕ್ಕೆ ಎಲ್ಲರೂ ಅವ್ರವ್ರ ಊರ ಕಡೆನ ಜಗ್ಗವ್ರು ಮತ್ತೇನು ಮಾಡ್ಬೇಕು. ಮತ್ತು ನೋಡ್ರಿ, ತನ್ನ ನಾಡು ತನ್ನ ತಾಯ್ನಾಡು ತನ್ನ ಭೂಮಿ ಎಲ್ಲದಕ್ಕಿಂತಲೂ ಪ್ರೀತಿ ಇರ್ತೈತಂತ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂದ ಕೂಡಲೇ ಏನು ನಮ್ಮ ಜಗದೀಶ್ ಶೆಟ್ಟರ್ ಅನ್ನೋರು, ಪ್ರಹ್ಲಾದ್ ಜೋಶಿ ಅವ್ರು ಅನ್ನೋರು, ನಮ್ಮೂರ ನಾವು ಇಬ್ಬರದಿವು ಒಂದಾಗೈತಿ, ಮುಂದಿನ ವರ್ಷ ಇನ್ನೊಂದು ಯಾಕೆ ಮಾಡಬಾರ್ದಂತ ಅವ್ರಿಗೆ ಬರೋದು. ನಾವು ಎಷ್ಟು ಮಾಡ್ತೀವಲ್ಲ ಅಷ್ಟು ನಮ್ಮ ಜನರಿಗೆ ಮಾರ್ಕೆಟ್ ಸಿಗ್ತೈತೆ, ನಮ್ಮ ಜನರು ತಯಾರು ಮಾಡಿದಂಥ ವಸ್ತುಗಳು ಸಿಗ್ತಾವು. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಅವರನ್ನು ಕೊಂಡಾಡ್ತಾ ನನ್ನ ಮಾತಿಗೆ ಬಂದೆ.